ಕೇಂದ್ರದ ಬಜೆಟ್ ನರೇಂದ್ರ ಮೋದಿ ಅವರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರಾಗಿ ಕೊಟ್ಟಂತ ಬಜೆಟ್ ಬಹುಶಃ ಮಕ್ಕಳು ಅಳಬೇಕಾದ್ರೆ ಚಂದ್ರನ್ ತೋರಿಸಿ ಊಟ ಮಾಡಿಸ್ತಾರೆ. ಸೊ ಅದು ನನಗೆ ನೆನಪಾಯ್ತಾಯ್ತು. ಪಾರ್ಲಿಮೆಂಟ್ ನಲ್ಲಿ ನಾನು ಕೂತಿದ್ದಂತ ಸಂದರ್ಭದಲ್ಲಿ ಆಕಾಶ ತೋರಿಸಿ ಮಕ್ಕಳಿಗೆ ಊಟ ಮಾಡಿಸುವಂತ ಒಂದು ಪರಿಪಾಠ ಏನು ಎಲ್ಲ ಕಡೆ ಇದೆ ಅದನ್ನ ಇವತ್ತು ಮತ್ತೆ ನೆನೆಸ್ಕೋಬೇಕು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಬಹುಶಃ ಏನು ನಿರೀಕ್ಷೆಗಳಿತ್ತು ಈ ಬಜೆಟ್ ನಲ್ಲಿ ಸುಳ್ಳನ್ನ ನಿಜದ ಮೇಲೆ ತಲೆ ಒಡೆದಂತ ರೀತಿಯಲ್ಲಿ ಹೇಳ್ತಕ್ಕಂತ ಅಭ್ಯಾಸವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಆ ಸರ್ಕಾರ ಎರಡೂ ಕೂಡ ಇವತ್ತು ಮಾಡ್ತಾ ಇದೆ. GDP ಗ್ರೋತ್ ಇವತ್ತು ಸುಮಾರು 17 ವರ್ಷಗಳ ನಂತರ 2.5-3% ಗೆ ಇಳಿದಿದೆ. ಅಂತ ಒಂದು ಪರಿಸ್ಥಿತಿನಲ್ಲಿ ಮತ್ತೆ ಅದನ್ನ ಈ ವರ್ಷದಲ್ಲೇ 10% ಗೆ ಏರಿಸ್ತೇವೆ ಅಂತಕ್ಕಂತ ಸುಳ್ಳು ಭರವಸೆಯನ್ನ ಇವತ್ತು ಇದೆ.